ಕಾಂಗ್ರೆಸ್ನಿಂದ ಮೂವರು ಅಭ್ಯರ್ಥಿಗಳಿದ್ದಾರೆ. ಅಜಯ್ ಮಕೇನ್ ಇವರು ದೆಹಲಿ ಮೂಲದವರು, ಜೊತೆಗೆ ಹೈಕಮಾಂಡ್ ಅಭ್ಯರ್ಥಿಯಾಗಿ ಇವರು ಕಣದಲ್ಲಿದ್ದಾರೆ ಅಜಯ್ ಮಕೇನ್ ಅವರು. ಆಮೇಲೆ ಜೆ ಸಿ ಚಂದ್ರಶೇಖರ್ ಒಕ್ಕಲಿಗರು. ಜೆ ಸಿ ಚಂದ್ರಶೇಖರ್ ಅವರು ಒಕ್ಕಲಿಗ ಏನು ಸಮುದಾಯದವರು. ಡಿ ಕೆ ಶಿವಕುಮಾರ್ ಕ್ಯಾಂಪ್ನವರು. ಡಿ ಕೆ ಶಿವಕುಮಾರ್ ಅವರೇ ಇವರಿಗೆ ಈ ಹಿಂದೆ ಕೂಡ ಜೆ ಸಿ ಚಂದ್ರಶೇಖರ್ ಅವರು ಎಂ ಪಿ ಆಗಿದ್ದರು. ತಮ್ಮ ಕಾಲಾವಧಿಯಲ್ಲಿ ಭಾಳ ಅತ್ಯದ್ಭುತವಾದಂಥ ಕೆಲಸಗಳನ್ನು ಕೂಡ ಮಾಡಿದರು. ಆಮೇಲೆ ಜೆ ಸಿ ಚಂದ್ರಶೇಖರ್ ಅವರ ಜಿ ಸಿ ಚಂದ್ರಶೇಖರ್ ಇವರ ವಿಶೇಷತೆ ಏನಪ್ಪ ಅಂತಂದರೆ, ಕನ್ನಡದ ಬಗೆಗಿನ ಹಲವಾರು ಮಾಹಿತಿಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇರ್ತಾರೆ. ಕನ್ನಡದ ರಾಜರು, ಕನ್ನಡದ ಬೇರೆ ಬೇರೆ ದೇವಸ್ಥಾನಗಳು, ದೇಶ ವಿದೇಶಗಳಲ್ಲಿರುವಂಥ ದೇವಸ್ಥಾನಗಳು, ಪಕ್ಕದ ರಾಜ್ಯಗಳಲ್ಲಿರುವಂಥ ಕನ್ನಡದ ವಿಶೇಷತೆಗಳು, ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಾವೇ ಆ್ಯಂಕರಿಂಗ್ ಮಾಡ್ತಾ ಅದನ್ನು ತಲುಪಿಸ್ತಾ ಇರ್ತಾರೆ. ಇನ್ನು ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಸಂಘಟನೆಯಲ್ಲಿ, ಕಾಂಗ್ರೆಸ್ ಸಂಘಟನೆಯಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವರು. ಅವರಿಗೀಗ ಅವಕಾಶವನ್ನು ಕೂಡ ಕೊಡಲಾಗಿದೆ. ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಕೂಡ ಒಂದು ಕಾರಣವಾಗಿರುತ್ತೆ. ಮತ್ತೊಂದು, ಕಾಂಗ್ರೆಸ್ನ ಹಿರಿಯ ನಾಯಕ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಸಹಕಾರ ಸಲಹೆಗಳನ್ನು ನೀಡುವಂಥ ನಾಯಕ ಕೂಡ ಡಾಕ್ಟರ್ ಅವರು. ಇನ್ನು ನಾರಾಯಣ ಎಸ್ ಬಾಂಡಗೆ ಬಿ ಜೆ ಪಿ ಅಭ್ಯರ್ಥಿ ಇವರು ಈ ಹಿಂದೆ ಕೂಡ MLC ಆಗಿದ್ದರು. 1992 ನಡೆದಂತಹ ಬಾಬರಿ ಮಸೀದಿ ಧ್ವಂಸ ಘಟನೆಯಲ್ಲಿ ಕೂಡ ಮಹತ್ತರವಾಗಿ ಪಾತ್ರ ವಹಿಸಿದ್ದರು. ಏನು ರೂಟ್ ಲೆವೆಲ್ ಕಾರ್ಯಕರ್ತರಾಗಿ ಭಾಳ ಹೆಸರು ಮಾಡಿದಂಥವ್ರು. ಅವರಿಗೆ BJP ಟಿಕೆಟ್ ಕೊಟ್ಟಿದೆ. ಇವ್ರು ಗೆಲ್ಲೋದಕ್ಕೆ 45 ಮತಗಳು ಬೇಕಾಗುತ್ತೆ. ಆದರೆ BJP 41-42 ಮತಗಳನ್ನು ಜಾಸ್ತಿ ಹಾಕತ್ತೆ, 66 ಮತಗಳಿದೆ. ಈ ಮೂವರು ಕಾಂಗ್ರೆಸ್ನ ಗೆಲ್ಲಬೇಕು ಅಂತಂದರೆ 135 ಮತಗಳು ಬೇಕಾಗಿತ್ತು. ಒಬ್ಬರು ಸುರಪುರ ಶಾಸಕರು ನೆನೆ ತೀರ್ಕೊಂಡ ಕಾರಣಕ್ಕಾಗಿ ಪಕ್ಷೇತರ ಶಾಸಕರ ಬೆಂಬಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ 3+1 4 ಪಕ್ಷೇತರರಿದ್ದಾರೆ. ಆ 4 ಪಕ್ಷೇತರ ನಮಗೆ ಓಟ್ ಹಾಕ್ತಾರೆ ಅಂತೇಳಿ ಕಾಂಗ್ರೆಸ್ ಅಂದ್ಕೊಂಡಿದೆ. JDSನ ಕುಪೇಂದ್ರ ರೆಡ್ಡಿ ಅಥವಾ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. BJPಯ ಉಳಿದ ಮತಗಳು ಅಂದರೆ 66 46 ಅಥವಾ 48 ಕಳೆದ ನಂತರ ಉಳಿದ ಮತಗಳು, ಅಥವಾ 46 ಇಟ್ಕೊಳ್ಳಿ ಉಳಿದಂಥ 20 ಮತಗಳು, JDSನ 19 ಮತಗಳು, ಒಟ್ಟು 39 ಮತಗಳು, ಉಳಿದ ಒಂದು 7 ಮತಗಳು ಬೇಕಾಗತ್ತೆ. ಒಂದು ವೇಳೆ 4 ಪಕ್ಷೇತರ ಇವರಿಗೆ ಹಾಕಿದ್ರು ಅಂತಂದರೂ ಕೂಡ ಮತ್ತೆ 3 ಮತಗಳು ಬೇಕಾಗತ್ತೆ. ಕಾಂಗ್ರೆಸ್ನ ಏನಾದರೂ ಕ್ರಾಸ್ ವೋಟಿಂಗ್ ಆದರೆ ಅವರು ಗೆಲ್ತಾರೆ. ಹಾಗಾಗಿನೇ ರೆಸಾರ್ಟ್ ರಾಜಕೀಯ ಆಗ್ತಾ ಇದೆ. ಸೊ ನಾಳೆ ಸಂಜೆ 5 ಗಂಟೆ ವೇಳೆಗೆ ನಿಮಗೆ ಫಲಿತಾಂಶ ಹೊರಬಂದಿರುತ್ತೆ. ಹಾಗಿದ್ರೆ ಇದಕ್ಕೆಲ್ಲ ಒಂದು ನಂಬರ್ ಗೇಮ್ ಬೇಕಾಗತ್ತೆ, ಇದಕ್ಕೊಂದು ನಂಬರ್ ಗೇಮ್ ಅಂತಿದೆ. ಆ ನಂಬರ್ ಗೇಮ್ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನೋಡಿ, ನಿನ್ನೆ ತನಕ ಒಂದು ನಂಬರ್ ಗೇಮ್ ಬೇರೆ ಆಗಿತ್ತು. ಇಲ್ಲಿ ಒಂದೊಂದು ಮತಗಳು ಕೂಡ ಭಾಳ ಇಂಪಾರ್ಟೆಂಟ್. ಸುರಪುರ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದ ಕಾಂಗ್ರೆಸ್ಗೆ ಒಂದು ದೊಡ್ಡ ಆಘಾತ ಎದುರಾಗಿದೆ. ಒಂದು ರೀತಿಯಲ್ಲಿ ಶ್ರದ್ಧಾಂಜಲಿ, ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ, ಯಾಕೆಂದರೆ ಅವರು ಅಟ್ಲೀಸ್ಟು ಬಂದು ಒಂದು ಓಟ್ ಹಾಕಿ ಹೋಗಿದ್ದರೆ ನಿಮಗೆ ಈಸಿ ಆಗ್ತಿತ್ತು. ಈ ಹಿಂದೆ ಕೂಡ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸಂತೋಷ್ ಲಾಡ್ ಆಸ್ಪತ್ರೆಯಲ್ಲಿ ಬೆಡ್ಡಲ್ಲಿರ್ತಾರೆ. ನಿಮಗೆ ನೆನಪಿದ್ದರೆ ಆಸ್ಪತ್ರೆಯಲ್ಲಿ ಬೆಡ್ಡಲ್ಲಿರ್ತಾರೆ, ಮೈ ಮೇಲೆಲ್ಲ ಅವರಿಗೆ ಒಂದು ಆ ವೈರನ್ನು ಕನೆಕ್ಟ್ ಮಾಡಿರ್ತಾರೆ, ಹಾಗೇ ನಡ್ಕೊಂಡು ಬರ್ತಾರೆ, ಹೋ 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 ಅಂತ ಬಂದು ಓಟ್ ಹಾಕಿ ಹೋದಂಥ ಘಟನೆಗಳು ಇಲ್ಲಿ ರಾಜ್ಯಸಭಾ ಚುನಾವಣೆ ನಡೆದದ್ದಿದೆ. ಇನ್ನು ವೆಂಕಟಪ್ಪ ನಾಯಕ ನಿಧನದಿಂದ ಕಾಂಗ್ರೆಸ್ನ ಬಲ ತಗ್ಗಿದೆ. ಈ ಬಲ ಒಂದೇ ಓಟ್ ಹಾಕಿದಿರ್ಬೋದು, ಆದರೆ ಪ್ರಾಶಸ್ತ್ಯದ ಮತ ಕಷ್ಟ ಆಗಿಬಿಡ್ತದೆ. ಅಂದರೆ ಪ್ರಾಶಸ್ತ್ಯದ ಮತ 45 ಗೆದ್ದುಬಿಡ್ತೀವಿ ಅಂತಿತ್ತು ಅವರಿಗೆ. 45 ಆಗಿಬಿಡುತ್ತೆ ಅಂತಿತ್ತು, ಗೊತ್ತಾಯ್ತಲ್ಲ. ಈಗ 3 ಅಭ್ಯರ್ಥಿಗೆ ಬೇಕಾಗಿ 3 ಓಟ್ ಹಾಕಲೇ ಹಾಕದೇ ಇರಲಿ, ಇವರ ಬಳಿ ಇತ್ತು 45 ಓಟ್ ಲೆಕ್ಕ ಪ್ರಕಾರದಲ್ಲಿ 135 ಕಾಂಗ್ರೆಸ್ ಬಳಿ ಇತ್ತು. ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದ ಒಂದು ಪಕ್ಷೇತರ ಬೇಕೇ ಬೇಕು ಅಂತ ಆಗಿದೆ. 3 ಕೈ ಅಭ್ಯರ್ಥಿ ಗೆಲುವಿಗೆ 135 ಮತ ಬೇಕು. ಇದೀಗ ಇವರ ಬಳಿ ಇರೋದು 134 ಶಾಸಕರ ಬಲ. ಹಾಗಾಗಿ ಕೈಪಡೆಗೆ ಈಗಂತೂ ಪಕ್ಷೇತರ ಬಲ ಬೇಕೇ ಬೇಕು. ಪಕ್ಷೇತರರನ್ನೇ ನಂಬಿಕೊಂಡಿದೆ ರಾಜ್ಯ ಕಾಂಗ್ರೆಸ್. ಈ ನಡುವೆ JDSನ 19 ಮಂದಿಯಲ್ಲಿ ಕೆಲವರು ಕ್ರಾಸ್ ಓಟ್ ಮಾಡ್ತಾರೆ ಅನ್ನುವಂಥ ಒಂದು ಡೌಟ್ ಇದೆ. ಇದು ಸಾಧ್ಯತೆಗಳು ಇಲ್ಲದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಈ ಹಿಂದೆ ಇದೇ ರಾಜ್ಯಸಭಾ ಚುನಾವಣೆಯಲ್ಲಿ JDSನ 7 ಶಾಸಕರು, ಇನ್ಕ್ಲೂಡಿಂಗ್ ಜಮೀರ್ ಅಹಮ್ಮದ್ ಖಾನ್, ಬಾಲಕೃಷ್ಣ, ಚೆಲುವರಾಯಸ್ವಾಮಿ, ಗೋಪಾಲಯ್ಯ, ಆಮೇಲೆ ಶಿವಲಿಂಗೇಗೌಡರು, ಎಲ್ಲರೂ ಕೂಡ 7 ಜನ ಕ್ರಾಸ್ ಓಟ್ ಮಾಡಿದರು.
ಕ್ರಾಸ್ ವೋಟ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಅವರ ಸದಸ್ಯತ್ವ ಅನರ್ಹ ಆಗುತ್ತೆ. ಆದರೆ ಅನರ್ಹತೆ ಮಾಡಬೇಕಾಗಿರೋದು ಪಕ್ಷದ ನಾಯಕರು. ಪಕ್ಷದ ನಾಯಕರು ಅನರ್ಹ ಮಾಡುವಂಥ ಸಂದರ್ಭದಲ್ಲಿ ಅವರು 7 ಜನನ ಹೋಗಿ ದೇವೇಗೌಡರ ಆಶೀರ್ವಾದ ಪಡೆದಿಲ್ಲ, ಅನರ್ಹತೆ ಮಾಡಬೇಡಿ ಅಂತ ಹೇಳಿದರು. ದೇವೇಗೌಡರಿಗೂ ಅನಿವಾರ್ಯ ಇತ್ತು, ಅವರು ಅನರ್ಹ ಮಾಡಲಿಲ್ಲ. ಈಗ ಮತ್ತೊಂದು ಕಥೆಗೆ ಬರ್ತೀನಿ. ಒಂದು ವೇಳೆ JDSನ ಕೆಲವು MLAಗಳು ಕ್ರಾಸ್ ವೋಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕ್ರಾಸ್ ವೋಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕೆಲವರನ್ನು ಕರೆತರುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡಿದರು, ಆದರೆ BJP ಜೊತೆ ಹೋಗ್ತಿದ್ದೀವಿ ಅನ್ನೋ ಕಾರಣಕ್ಕಾಗಿ ಯಾರೂ ಹೊರಗೆ ಬರ್ತಿಲ್ಲ. ಈಗ ಒಂದು ವೇಳೆ ಅವರು ಕ್ರಾಸ್ ವೋಟಿಂಗ್ ಮಾಡಿ ಅನರ್ಹ ಮಾಡಿ ಅಂತ ಕಾಯ್ತಾ ಇರ್ಬೋದು, ನಮ್ಮನ್ನು ಅನರ್ಹ ಮಾಡಿ ನಾವು ಕಾಂಗ್ರೆಸ್ಗೆ ಹೋಗ್ತೀವಿ ಅಂತೇಳಿ. ಅದಕ್ಕೆ ದೇವೇಗೌಡರು ಅವಕಾಶ ಕೊಡಲಿಕ್ಕಿಲ್ಲ. ಆದರೆ ಇಲ್ಲಿ ಕ್ರಾಸ್ ವೋಟಿಂಗ್ ಆಗತ್ತಾ ಆಗೋದಿಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಇನ್ನು ದಳಪತಿಗಳು ಕೂಡ ಸುಮ್ಮನೆ ಕೂತಿಲ್ಲ, ಹಾಗಂತ ಅಲ್ಲಿ ಅಗ್ರೇಸರ ದೇವೇಗೌಡರು ಇದ್ದಾರೆ, ಅವ್ರ ತಲೆಯಲ್ಲಿ ಕೂಡ ಏನಾದರೂ ಓಡ್ತಾ ಇರುತ್ತೆ. ಗೆಲ್ಲಲು ಸಾಕಷ್ಟು ಬೆವರು ಹರಿಸ್ತಾ ಇದ್ದಾರೆ ಕುಪೇಂದ್ರ ರೆಡ್ಡಿ. ಕೇವಲ ಬೆವರು ಮಾತ್ರವಲ್ಲ, ಬೆವರಿನಿಂದ ದುಡಿದ ದುಡ್ಡನ್ನು ಕೂಡ ಹರಿಸ್ತಾ ಇದ್ದಾರೆ ಅಂತ ಒಂದು ಗುಸುಗುಸು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ 3ನೇ ಅಭ್ಯರ್ಥಿಗೆ ಅಡ್ಡಗಾಲು ಹಾಕಬೇಕಿದೆ ಅವರು. 3ನೇ ಅಭ್ಯರ್ಥಿ ಯಾರು? GC ಚಂದ್ರಶೇಖರ್. ಮೊದಲ ಪ್ರಾಶಸ್ತ್ಯದ 46 ಮತ ಸಿಗದಂತೆ ನೋಡಬೇಕು. 46 ಸಿಕ್ಕಿಬಿಟ್ರೆ ಬೇರೇನು ಮಾಡೋಕ್ಕಾಗಲ್ಲ. ನೀವೇನು ಮೊದಲ ಪ್ರಾಶಸ್ತ್ಯದ ಮತ ಅವ್ರಿಗೆ ಹಾಕಬೇಡಿ, ಅಲ್ಲೊಂದು ಲೆಕ್ಕಾಚಾರ ಇದೆ. ಒಂದು ವೇಳೆ 42-43 ಮತಗಳು ಮಾತ್ರ ಬಂತು, ಉಳಿದದ್ದು ಇವ್ರಿಗೆ ಬಂತು ಪ್ರಥಮ ಪ್ರಾಶಸ್ತ್ಯದ ಮತ ಅಂತ ಹೇಳಿದಾಗ ಸೋಲೋದಿಲ್ಲ, 2ನೇ ಪ್ರಾಶಸ್ತ್ಯದ ಮತ ಬಳಕೆ ಆಗುತ್ತೆ. BJPಯ ಮೊದಲ ಪ್ರಾಶಸ್ತ್ಯದ 20 ಮತ ಕೂಡ ಕುಪೇಂದ್ರ ರೆಡ್ಡಿಗೆ ಸಿಗಬೇಕು. ಅಲ್ಲಿ 42-43 ಮೊದಲ ಪ್ರಾಶಸ್ತ್ಯದ ಮತ ಕಾಂಗ್ರೆಸ್ಗೆ ಹೋದರೆ ಉಳಿದ 3-4 ಮತ ಇದೆಯಲ್ಲ ಪ್ರಥಮ ಪ್ರಾಶಸ್ತ್ಯದ ಮತ ತನಗೆ ಸಿಗಬೇಕು. BJPಯ 20-20 ಮತ ತನಗೆ ಸಿಗಬೇಕು. JDSನ ಪ್ರಥಮ ಪ್ರಾಶಸ್ತ್ಯದ 19 ಮತಗಳು ತನಗೆ ಸಿಗಬೇಕು. ಸಿಗತ್ತಾ? BJPಯ ಉಳಿದಿರೋ 20 ಮತಗಳಲ್ಲಿ ಪೈಕಿ ST ಸೋಮಶೇಖರ್ BJPಗೆ ಓಟ್ ಹಾಕ್ತಾರಾ? ಹಾಂ, ಹೆಬ್ಬಾರ್ ಅವರು ಓಟ್ ಹಾಕ್ತಾರಾ? ಈಗ 19 BJPಯಲ್ಲಿ ಇನ್ನಿಬ್ರು ಇದಾರಲ್ಲ, ಯಾರು, ಕರೆಮ್ಮ ನಾಯಕ್ ಮತ್ತು ಶರಣಗೌಡ ಕಂದಕೂರ್, ಅವ್ರು ಹಾಕ್ತಾರಾ? ಉಳಿದ 7 ಮತಗಳು ಎಲ್ಲಿಂದ ಬರುತ್ತೆ ಗೊತ್ತಾಗ್ತಿಲ್ಲ. ಇದನ್ನು ಕುಮಾರಸ್ವಾಮಿ ಏನು ಪ್ಲ್ಯಾನ್ ಮಾಡಿದ್ದಾರೆ, ಕುಪೇಂದ್ರ ರೆಡ್ಡಿ ಏನು ಪ್ಲ್ಯಾನ್ ಮಾಡಿದ್ದಾರೆ, ಎಲ್ಲಿಂದಾದರೂ ಒಂದು ಮತ ಬರುತ್ತೆ ಅಂತ ಒಂದು ಗ್ಯಾರಂಟಿ ಸಿಕ್ಕ ನಂತರ ತಾನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದು. ನೋಡೋಣ ಏನಾಗುತ್ತೆ ಅಂತೇಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಟಕ ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಆದ ಅಂದ್ರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್, ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.